नमस्कार वीक्षक यस न्यूज कर्नाटक एक्सप्रेस तमगेलू स्वागत नानु तौसी विजयपुर जिला राष्ट्रीय हद्दारी 13 रल्ली इंदु टोल प्लाजा दल्ली गुंडा रेडी वर्तने खंडिसी इंदु बसवन बागेवाडियल्ली राष्ट्रीय बसव सैन्य वतियिंद प्रेस मीट जिलाधिकारी भेटी नीडि मनवि सल्लिसलिक्के ना विजयपुर बसवन बागेडि एल्ल राष्ट्रीय बसव सैन्य कार्यकर्तरु ना तेरळिद्देवु बरुवंत संदर्भदल्ली आ टोल प्लाजा दल्लिरुवंत सिब्बंदि नम्म हत्र एनु शुल्कवन्नु तेगेदुकोंडु आ शुल्कद चीटी मत्तु चिल्लरे कोडुव विषयक्कागि आ नम्म नम जोते बंद नम बसव सैन्य कार्यकर्त जो असभ्यवा वर्तने अब्बास अवंत व्यक्ति मत अली मैनेजर इवरेलू इवर दुराड़ आ प्लाजा टोल प्लाजा कूड़ा हेसर के याकंद्रे नावे संघटनवे आ टोल प्लाजा सिबंदी वो मर्याद को सदर्भली इन सामान्य रैतर कूली कार्मिकर कृषिकर हागली विजयपुर याकंद्रे जिला केंद्र ऐति बसवनबगेडि पट्टणदिंद मनगुळिंद मुद्देबाळ ताळिकोटेयिंद दिननित्य हलवारु जनरु संचार माड्तारे अवर जोते याव रीति अवर वर्तने आगिदे अंदु नमगे खेदकरवागिदे याकंद्रे अल्लि इद्दंत सिब्बंदिय वर्तने एल्लरु गुंडागळन्न अल्लि सिब्बंदिगळन्न अल्लि नेमक माड्कोंडिद्दारे एनंद्रे अवर एनु फास्ट ट्रैक अंतगरे एनिदु योजने इदे आ फास्ट ट्रैक कूड केलस माडोदिल्ल केलस माडदे इरुवंत संदर्भदल्लि नावु हणवन्नु पावति माड्तीवि पावति माडिद्रे एंत दुर्वर्तने आ सिब्बंदी माड्तारे कूडले आ सिब्बंदी अब्बास अन्नुवंतवनु हागू मत्तु टोल म्यानेजर मत्तु इन्नितर केलवु सिब्बंदिगळन्नु कूडले वजा माडबेकु इल्लदे होदरे अवर विरुद्ध नावु राष्ट्रीय बसव सैन्यदिंद आ टोल प्लाजाद मुंदे धरणी सत्याग्रह मत्तु उग्र होराटवन्नु माडलागुवुदु एंदु ई पत्रिकागोष्ठियल्लि नावु तिळिसुत्तेवे ಏನು ನಾವು ಡಿ ಸಿ ಅವರಿಗೆ ಒಂದು ಎ ಪಿ ಎಂ ಸಿ ಬಸವನ ಬಾಗೇವಾಡಿ ಎ ಪಿ ಎಂ ಸಿಯ ಸಲುವಾಗಿ ಒಂದು ಮನವಿಯನ್ನು ಅರ್ಪಿಸಿ ಬರುವಂತಹ ಸಂದರ್ಭದಲ್ಲಿ ಏನು ಬಿಜಾಪುರ ಹತ್ತಿರ ಇರತಕ್ಕಂಥ ಆ ಟೂಲ್ ಗೇಟ್ನಲ್ಲಿ ನಮ್ಮ ವಾಹನದ ಒಂದು ಶುಲ್ಕವನ್ನು ಸಹಿತ ತೆಗೆದುಕೊಂಡ್ರು ಒಂದು 100 ರೂಪಾಯಿ ಶುಲ್ಕವನ್ನು ನಾವು ಕೊಟ್ಟಿವಿ ಅವರು ಪರತಾಗಿ ನಮಗೊಂದು ಪೌತಿಯನ್ನು ಕೊಟ್ಟರು 60 ರೂಪಾಯಿದು ಒಂದು ಪೌತಿ ಕೊಟ್ಟರು 60 ರೂಪಾಯಿ ಪೌತಿ ಕೊಟ್ಟ ನಂತರ ಇನ್ನುಳಿದಂತ 40 ರೂಪಾಯಿಯನ್ನು ಅವರು ಹೊಳ್ಳಿ ವಾಪಸ್ ಕೊಡಬೇಕಾಗಿತ್ತು ಅದಕ್ಕೆ ಅವರು ಏನಂದ್ರು ವಾಪಸ್ ಕೊಡ್ತೀವಿ ನೀವು ಟೋಲ್ ಗೇಟ್ ಇಂದ ಸ್ವಲ್ಪ ಮುಂದೆ ಹೋಗಿ ತರಬ್ರಿ ಹೊರಗೆ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ನಾವು ಮುಂದೆ ಬಂದ ಕೆಚಿಂದ ನಮ್ಮ ವಾಹನವನ್ನು ತರಿವಿ ನಮ್ಮ ಜೊತೆ ಬಂದಂತ ನಮ್ಮ ಬಸವ ಸೈನ್ಯದ ಕಾರ್ಯಕರ್ತ ಹಿರೇಮಠ ಅಂತಕಂತವರು ವಾಪಸ್ ಹಣವನ್ನು ಕೇಳಕ್ಕಾದಂತ ಸಂದರ್ಭದಲ್ಲಿ ಆ ಟೋಲ್ ಗೇಟ್ ನಲ್ಲಿ ಇರತಕ್ಕಂತ ಏನಲ್ಲಿ ಇರತಕ್ಕಂತ ಅವರು ವಾಚ್ಮನ್ ಗಳಾಗಿರಬಹುದು ಆ ಟೂಲ್ ವಸೂಲಿ ಮಾಡತಕ್ಕಂತ ಸಿಬ್ಬಂದಿ ಆಗಿರಬಹುದು ಎಲ್ಲ ಒಂದು 4-5 ಜನ ಸೇರ್ಕೊಂಡು ಕೆಶಿಂದ ಒಮ್ಮೆಗೆ ನಮ್ಮ ವಾಪಸ್ ದುಡ್ಡನ್ನು ಕೇಳಲಿಕ್ಕೆ ಹೋದಂತ ನಮ್ಮ ಬಸವಸೇನದ ಕಾರ್ಯಕರ್ತ ಹಿರೇಮಠ ಅವರ ಮೇಲೆ ಮುಗಿಬಿದ್ದು ಅವರಿಗೆ ಹೊಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ವಾಹನದಿಂದ ಹೇಳಿದ ನಾವು ಸಹಿತ ಹೋದಿವಿ ಅವನ ಜೊತೆ ಯಾಕೆ ನೀವು ಜಗಳಕ್ಕೆ ಬಿದ್ದಿರಿ ನಮಗೆ ಕೊಡ್ತಕ್ಕಂತ ವಾಪಸ್ ಹಣವನ್ನು ಕೊಟ್ಟರೆ ಮುಗಿದು ಹೋಗ್ಬಿಡ್ತಿತ್ತು ನೀವು ಯಾಕೆ ಜಗಳ ತೆಗೆದಿರಿ ಅಂದ್ರೆ ನಮ್ಮ ಜೊತೆನೂ ಸಹಿತ ಅವರು ದುರ್ವರ್ತನೆಯಿಂದ ನಡ್ಕೊಂಡು ನಾವು ಆ ಲೀಡರ್ ಅದೇವಿ ಈ ಲೀಡರ್ ಅದೇವಿ ನಾ ಹಂಗದೇವಿ ಹಿಂಗದೇವಿ ಅಂತ ಹೇಳಿ ಕೆಸಿಂದ ಅವರು ಅವ್ರು ಏನು ನಡ್ಕೊಳ್ತಕ್ಕಂಥ ವರ್ತನೆಯನ್ನು ನೋಡಿದ್ರೆ ಆ ಟೂಲ್ ಗೇಟ್ನಲ್ಲಿ ಗುಂಡಾಗಿರಿ ಮಾಡಿ ಕೆಸಿಂದ ಅವರು ದುಡ್ಡನ್ನು ವಸೂಲಿ ಮಾಡಬೇಕನ್ನೋಂಥ ಉದ್ದೇಶದಿಂದನೇ ಇಂಥ ಸಿಬ್ಬಂದಿಯನ್ನು ಅವ್ರು ಅಪಾಯಿಂಟ್ ಮಾಡ್ಕೊಂಡಾರ ಅಂತ ಹೇಳಿ ಕೆಸಿಂದ ನಿನ್ನೆ ಸ್ಪಷ್ಟವಾಗಿ ನಮಗೆ ತಿಳಿದು ಬಂದದ ಅದಕ್ಕೆ ಈಗ ಈ ಒಂದು ಸಂಘಟನೆಯಲ್ಲಿ ಇರತಕ್ಕಂಥವ್ರಿಗೆ ಮುಂಚೂಣಿಯಲ್ಲಿ ಇರತಕ್ಕಂಥವ್ರ ಒಂದು ಹಣೆಬರನೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಮುಂದೆ ದಿನಂಪ್ರತಿ ಸಾಕಷ್ಟು ಈಗ ಆಗ್ತಾನೆ ನಮ್ಮ ಗೌಡರು ಹೇಳಿದಾಗೆ ಇವತ್ತು ಬಾಗೇವಾಡಿ ಸುತ್ತ ತಾಲೂಕಿನ ಎಲ್ಲ ಹಳ್ಳಿಗಳಾಗಿರೋ ಹಳ್ಳಿಗಳಿಂದ ಜನ ಹೋಗ್ತಾರ ಮುದ್ದೇವಾಳ ತಾಲೂಕಿನವ್ರು ಇರ್ಬೋದು ತಾಳಿಕೋಟಿಯವರಾಗಿರ್ಬೋದು ನಡುಗುಂದಿ ಆಗಿರ್ಬೋದು ನಾವೆಲ್ಲರೂ ಸಹಿತ ನಾವು ಏನು NH-13 ನ್ಯಾಷನಲ್ ಹೈವೇ 13 ಮುಖಾಂತರನೇ ನಾವು ಇವತ್ತಿನ ದಿನ ಬಿಜಾಪುರ ಎ ಪಿ ಎಂ ಸಿಗೆ ನಾವು ಹೋಗ್ಬೇಕಾಗತ್ತೆ ಆ ಬಿಜಾಪುರ ಎ ಪಿ ಎಂ ಸಿಗೆ ರೈತರು ಹೆಂಗಂದ್ರೆ ತೋಟಗಾರಿಕಾ ಬೆಳೆಗಳು ನಾವು ನಿಂಬೆ ಹಣ್ಣು ಬೆಳಿತೀವಿ ಹತ್ತಿ ಬೆಳಿತೀವಿ ಮೆಕ್ಕೆಜೋಳ ಬೆಳಿತೀವಿ ಇನ್ನೂ ಹಿಂಗೆ 10 ಹಲವಾರು ಬೆಳೆಗಳನ್ನು ನಾವು ಬೆಳಿತೀವಿ ಆ 10 ಹಲವಾರು ಬೆಳೆಗಳನ್ನು ನಾವು ದಿನಂಪ್ರತಿ ಬಿಜಾಪುರ ಎ ಪಿ ಎಂ ಸಿಗೆ ನಾವು ಒಯ್ಯಲೇಬೇಕು ಅದು ದಿನಂಪ್ರತಿ ಏನು ಬಿಜಾಪುರ ಎ ಪಿ ಎಂ ಸಿಗೆ ಒಯ್ತಕ್ಕಂಥ ಸಂದರ್ಭದಲ್ಲಿ ಸಹಿತ ಈ ಟೂರ್ ಸಿಬ್ಬಂದಿಯವರು ಇದೇ ರೀತಿ ಪ್ರತಿಯೊಬ್ಬ ನಮ್ಮ ರೈತರಿಗಾಗಿರ್ಬೋದು ಎಲ್ಲರಿಗೂ ಸಹಿತ ಇದೇ ರೀತಿ ಕಿರಿಕಿರಿ ಮಾಡ್ತಕ್ಕಂಥ ಒಂದು ಸಂದರ್ಭ ಬಹುದಿನಗಳಿಂದ ನಡ್ಕೊಂಡು ಬಂದದ ಇದರ ಉದ್ದೇಶ ಇಷ್ಟೇ ಈ ಟೂಲ್ ಗೇಟ್ನವರ ಉದ್ದೇಶ ಏನಾಗೈತಿ ದಬ್ಬಾಳಿಕೆ ಮಾಡಿ ಜನರಿಂದ ದುಡ್ಡನ್ನು ವಸೂಲಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡೇ ಅವರು ಈ ರೀತಿ ಮಾಡ್ತಕ್ಕಂಥ ಅದಕ್ಕೆ
ಸದ್ಯಕ್ಕೆ ನಾವು ಏನೈತಿ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು ಮತ್ತು ಕೇಂದ್ರದ ಏನು ಈ ಹೈವೆ ಸಿಬ್ಬಂದಿಗಳಿಗೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕೂಡಲೇ ಆ ಏನು ಈ NH-13 ಅಂತೀವಿ, ನ್ಯಾಷನಲ್ ಹೈವೆ 13ರ ಆ ರಸ್ತೆನೂ ಸಹಿತ ಸುಧಾರಣೆ ಸರಿಯಾಗಿಲ್ಲ. ಈಗಾಗಲೇ ಮಳೆಗಾಲ ಪ್ರಾರಂಭ ಆಗೈತಿ. ನಾವು ರಸ್ತೆ ಬದಿ ನೋಡಬೇಕು. ರಸ್ತೆ ಬದಿ ಯಾವರೇ ತಮ್ಮ ಒಂದು ಏನಾದರೂ ಏನಂತೀವಿ ನಾವು ಸದ್ದ ನ್ಯಾಚುರಲ್ ಕಾಲ್ ಅಂತೀವಲ್ಲ, ಅದ್ರ ಸಲುವಾಗಿ ನಾವು ಸೈಡಿಗೆ ರೋಡ್ ಸೈಡಿಗೆ ನಾವು ಗಾಡಿ ನಿಂದ್ರಿಸ್ಬೇಕಂದ್ರೆ ನಿಂದ್ರಿಸಕ್ಕ ಯಾವತ್ತೂ ರೋಡಿನ ಬದಿಯ ರಸ್ತೆ ಸರಿ ಇಲ್ಲ. ಎಲ್ಲ ಮಳಿ ಹಾಕಿಸಿಂದ ಈಗಾಗಲೇ ರಸ್ತೆ ಹದಿಗೆಟ್ಟು ಹೋಗೈತಿ ಅಂತ. ಆ ರಸ್ತೆ ಹದಿಗೆಟ್ಟಂತ ರಸ್ತೆಯನ್ನು ರಿಪೇರಿ ಮಾಡಕ್ಕೆ ತಯಾರಿಲ್ಲ ಇವರು. ಆದ್ರೆ ಟೂಲ್ ಗೇಟ್ ಟೂಲ್ದಲ್ಲಿ ಹಣವನ್ನು ವಸೂಲಿ ಮಾಡಕ್ಕೆ ಮಾತ್ರ ಅವ್ರು ಬಿಡ್ತಾ ಇಲ್ಲ. ಅದಕ್ಕೆ ಅದು ಹೆಂಗ ದಬ್ಬಾಳಿಕೆ ಮಾಡಿಕೇಸಿಂದ ಗೊತ್ತಿಲ್ಲಾರ್ದವ್ರು ತಿಳುವಳಿಕೆ ಹೇಳಿ ಹಿಂಗೈತೆ ಅಂತ ಹೇಳಿ ರೈತರಿಗೆ ತಿಳುವಳಿಕೆ ಹೇಳಿ ದುಡ್ಡನ್ನು ವಸೂಲಿ ಮಾಡಬೇಕು. ಅದನ್ನು ಬಿಟ್ಟು ದಬ್ಬಾಳಿಕೆ ಮಾಡಿಕೇಸಿಂದ ಇವತ್ತಿನ ದಿನ ಅವರು ಹಣವನ್ನು ವಸೂಲಿ ಮಾಡ್ತಾ ಇದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಕೂಡಲೇ ಕ್ರಮ ಕೈಕೋಬೇಕು. ಎಲ್ಲ ಸಿಬ್ಬಂದಿ ಟೂಲ್ಗೇನಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ನಾವು ಮೇಲಿರ್ತಕ್ಕಂಥ ಮ್ಯಾನೇಜರು ಕರೆಸಿ ಅವ್ರ ಜೋಡಿನೂ ಸಹಿತ ನಾವು ಎಲ್ಲರೂ ಮಾತನಾಡಿದೀವಿ. ಆ ಮ್ಯಾನೇಜರ್ ಬಂದರೂ ಸಹಿತ ಅವ್ರು ವರ್ತನೆಯೂ ಸರಿ ಇಲ್ಲ. ಅವರು ಉದ್ದೇಶನೇ ಅವ್ರು ದಬ್ಬಾಳಿಕೆ ಮಾಡಿಕೊಂಡು ಹಣ ವಸೂಲಿ ಮಾಡ್ತಕ್ಕಂಥ ಉದ್ದೇಶ ಐತಿ. ಅದಕ್ಕೆ ನಾವು ಇದನ್ನು ಖಂಡಿಸ್ತಾ ಇದ್ದೇವೆ. ಅಬ್ಬಾಸಲಿ ತಡಲಿ ಅನ್ನೋರು ನಮ್ಮ ಹಿರೇಮಠ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಮೇಲೆ ಕೈ ಮಾಡಲಿಕ್ಕೆ ಹೋದ ಸಂದರ್ಭನೂ ಸಹಿತ ನಿನ್ನೆ ನಡೆದಿದೆ. ಅದರ ಒಂದು ವಿಡಿಯೋ ಕ್ಲಿಪ್ ಸಹಿತ ಈಗ ನಾವು ತಮ್ಗೆಲ್ಲರಿಗೆ ನಾವು ಕೊಡ್ತಾ ಇದೆ. ಕೂಡಲೇ ಇದನ್ನು ಗಮನಿಸಿ ನಾ ರಿಪೋರ್ಟರ್ ಅದೀನಿ ಹಂಗ ಹಿಂಗ ಅಂತ ಹೇಳಿಸಿಂದ ದಬ್ಬಾಳಿಕೆ ಮಾಡ್ಲಿಕ್ಕೆ ಬರ್ತಾ ಇದ್ದಾನವ. ಅದಕ್ಕೆ ಅವನ್ ನಾವು ಮಾತಾಡ್ತಾ ಅವನ ಜೊತೆ ನಾವು ಮಾತಾಡ್ದಂತ ಸಂಬಂಧದಲ್ಲಿ ಯಾಕಪ್ಪ ನಮ್ಮ ಹುಡುಗನ ಜೊತೆ ನೀ ಯಾಕೆ ದುರ್ವರ್ತನೆ ಮಾಡ್ತಿ ಅಂತ ಹೇಳ್ದಂತ ಸಂದರ್ಭದಲ್ಲಿ ಏ ನಾನು ಕೂಡ ಆಸ್ತಕ್ಕೆ ವರದಿಗಾರದೀನಿ ಹಂಗ ಹಿಂಗ ಅಂತ ಹೇಳ್ಕೊಂಡು ಆ ಹುಡುಗನ ಮೇಲೆ ದಬ್ಬಾಳಿಕೆ ಮಾಡಿ ಹೊಡಿಲಿಕ್ಕೆ ಹೋದಂತ ಒಂದು ವಿಡಿಯೋ ಕ್ಲಿಪ್ನು ನಮ್ಮಲ್ಲಿ ಐತಿ. ಅದನ್ನು ಸಹಿತ ನಾವು ಮುಂದೆ DC ಅವ್ರಿಗೆ ಆಗಿರ್ಬೋದು, SP ಅವ್ರಿಗೆ ಆಗಿರ್ಬೋದು ಅದನ್ನ ಆ ವಿಡಿಯೋ ಕ್ಲಿಪ್ಪನ್ನು ಕೊಟ್ಟು ಅವನ ಮೇಲೆ ಒಂದು ಕ್ರಮ ಕೈಗೊಳ್ಳಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಕೂಡಲೇ ಆ ಟೂಲ್ಗೇಟ್ನಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಯನ್ನು ತೆಗೆದು ಬೇರೆ ಸಿಬ್ಬಂದಿಯನ್ನು ನೇಮಕ ಮಾಡಿ ಆ ಟೂಲ್ಗೇಟ್ನಲ್ಲಿ ಸರಾಗವಾಗಿ ವಾಹನಗಳು ಓಡಾಡುವಂಗ ಮಾಡಿ ಕೊಡಬೇಕು ಅಂತ ಹೇಳಿಸಿಂದ ಬಸವ ಸೈನ್ಯದಿಂದ ರಾಷ್ಟ್ರೀಯ ಬಸವ ಸೈನ್ಯ ಬಸವನ. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ S News ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.